सदाशिवसमारंभां शंकराचार्य मध्यमां अस्मदाचार्य पर्यन्तां वंदे गुरुपरंपरां श्रुतिस्मृतिपुराणानामालयं करुणालयं नमामि भगवत्पाद शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। दिवान्धदृष्टेस्तु दिवान्धकारः प्रत्यक्षसिद्धोऽपि स किं यथार्थः तद्वत् भ्रमेणावगतः पदार्थः भ्रान्तस्य सत्यः सुमतेः मृषैव अन्नुव श्लोकवन्न हेळागित्तु। शिष्य गुरुवन्न प्रश्निस्ताने, प्रत्यक्षवागि नमगे कंडुबर्ता इरुवंतह वस्तुगळन्न ಮಿಥ್ಯಾ ಅಂತ ಹೇಳುವಂಥದ್ದು ಹೇಗೆ, ಅದನ್ನು ನಾವು ನಂಬೋದು ಹೇಗೆ ಅಂತೆಲ್ಲ ಪ್ರಶ್ನೆಯನ್ನು ಕೇಳಿದ್ದ ಶಿಷ್ಯ. ಅದಕ್ಕೆ ಉತ್ತರವಾಗಿ ಗುರುಗಳು ಈ ಶ್ಲೋಕದಲ್ಲಿ ಮತ್ತು ಹಿಂದಿನ ಶ್ಲೋಕದಲ್ಲಿಯೂ ಬಂದಿದೆ ಒಂದು ದೃಷ್ಟಾಂತವನ್ನು ಕೊಟ್ಟು ಹೇಳ್ತಾರೆ. ಏನು? ಗೂಗೆ ಅಥವಾ ಗೂಬೆ ಅನ್ನೋ ಪಕ್ಷಿ ಏನಿದೆಯೋ ಅದಕ್ಕೆ ಹಗಲಿನಲ್ಲಿ ಕಣ್ಣು ಕಾಣಲ್ಲ. ದಿವಾಂಧ ದೃಷ್ಟೇಸ್ತು ದಿವಾ ಅಂಧಕಾರ, ದಿವಾ ಅಂದ್ರೆ ಹಗಲು, ದಿವಾಂಧ ದೃಷ್ಟಿ ಅಂತಂದ್ರೆ ಅದೇ ಗೂಬೆ, ಅದಕ್ಕೆ ಹಗಲಿನಲ್ಲಿ ಕಣ್ಣು ಕಾಣಲ್ಲ. ದಿವಾಂಧ ಕೌಶಿಕೋ ಘೂಕೋ ಅಂತ ಅಮರಕೋಶದಲ್ಲಿ ಅದ್ರ ಪರ್ಯಾಯ ಶಬ್ದಗಳೆಲ್ಲ ಇವೆ. ದಿವಾಂಧಕಾರ ಅದಕ್ಕೆ ಹಗಲಿಗೆ ಕತ್ತಲೆ, ಹಗಲಿನಲ್ಲಿ ಅದಕ್ಕೆ ಕತ್ತಲೆ. ಪ್ರತ್ಯಕ್ಷ ಸಿದ್ಧೋಪಿ, ಹಗಲಿನಲ್ಲಿ ಬೆಳಕಿರುತ್ತೆ ಅನ್ನೋದು ನಮ್ಮೆಲ್ಲರ ಪ್ರತ್ಯಕ್ಷ ಸಿದ್ಧವಾದಂತಹ ಅಂಶ ಆಗಿದ್ರೂ ಕೂಡ ಅದಕ್ಕೆ ಕಾಣಲ್ಲ. ಅದಕ್ಕೆ ಕಾಣಲ್ಲ, ಅದಕ್ಕೆ ಅಂಧಕಾರ, ಹಗಲು ಅನ್ನುವುದು ಅಂಧಕಾರ. ಅದಕ್ಕೆ ಸ ಕಿಂ ಯಥಾರ್ಥ, ಅದಕ್ಕೆ ಹಗಲಿನಲ್ಲಿ ಅಂಧಕಾರ ಅನ್ನೋದು ಏನು ಅನುಭವಿಸ್ತಾ ಇದೆಯೋ ಅದು ಯಥಾರ್ಥವಾ ಅಂತ ಕೇಳ್ತಾರೆ. ಪ್ರಶ್ನೆಯನ್ನು ಕೇಳ್ತಾರೆ, ಯಥಾರ್ಥವಾಗುವುದಕ್ಕೆ ಸಾಧ್ಯನಾ ಅಂತ. ಅದಕ್ಕೆ ಉತ್ತರ, ಯಥಾರ್ಥವಾಗುವುದಕ್ಕೆ ಸಾಧ್ಯ ಇಲ್ಲ. ಹೇಗೋ ಹಾಗೆ ತದ್ವತ್ ಅದೇ ರೀತಿಯಲ್ಲಿ ಭ್ರಮೇಣಾವಗತಃ ಪದಾರ್ಥ, ಏನು ಪ್ರತ್ಯಕ್ಷವಾಗಿ ಕಂಡಿದೆ ಕಾಣ್ತಾ ಇದ್ದೀವಿ ಅಂತ ಏನು ಹೇಳಿದ್ವೋ, ಪದಾರ್ಥ ಅಂದ್ರೆ ವಸ್ತುಗಳು, ಭ್ರಮೇಣ ಅವಗತಃ ಭ್ರಾಂತಿಯಿಂದ ತಿಳಿಯಲ್ಪಟ್ಟಂಥವುಗಳು ಆ ವಸ್ತುಗಳು. ಭ್ರಾಂತಸ್ಯ ಸತ್ಯ, ಅದು ಸತ್ಯ ಅಂತ ಅನಿಸುತ್ತೆ ಯಾರಿಗೆ? ಭ್ರಾಂತಸ್ಯ, ಯಾವವನು ಭ್ರಮೆಗೆ ಒಳಗಾಗಿರ್ತಾನೋ ಅವನಿಗೆ ಮಾತ್ರ ಅದು ಸತ್ಯ ಅಂತ ಅನಿಸುತ್ತೆ. ಹೇಗೆ? ಹಗಲಿನಲ್ಲಿ ಕಣ್ಣು ಕಾಣದೇ ಇರುವಂತಹ ಗೂಬೆಗೆ ಹಗಲು ಕತ್ತಲೆಯಾಗಿರುತ್ತೋ ಹಾಗೇನೆ ಭ್ರಾಂತನಿಗೆ ಆ ವಸ್ತು ಸತ್ಯ ಅಂತ ಅನಿಸುತ್ತೆ. ಸುಮತೇ ಹೇ ಮೃಷೈವ, ಆದರೆ ವಿವೇಕಿಯಾದವನಿಗೆ ಇದು ಮೃಷ, ಜ್ಞಾನವನ್ನು ಸಂಪಾದಿಸ್ತಾ ಇದ್ದಂತಹ ವಿವೇಕಿಗೆ ಇದು ಮೃಷ ಅನ್ನೋದು ಗೊತ್ತಾಗತ್ತೆ. ಮೃಷ ಅಂದರೆ ಮಿಥ್ಯಾ, ಸುಳ್ಳು ಅನ್ನೋದು ಗೊತ್ತಾಗತ್ತೆ ಅಂತ ಬಂತು. ಇನ್ನು ಇನ್ನೊಂದು ರೀತಿಯಲ್ಲಿ ಇದೇ ವಿಷಯವನ್ನು ಪುಷ್ಟೀಕರಿಸ್ತಾ ಹೋಗ್ತಾರೆ. ಘಟೋಯಮಿತ್ಯತ್ರ ಘಟಾಭಿಧಾನ ಪ್ರತ್ಯಕ್ಷತಃ ಕಶ್ಚಿದುದೇತಿ ದೃಷ್ಟೇ ವಿಚಾರ್ಯಮಾಣೇ ಸತು ನಾಸ್ತಿ ತತ್ರ ಮೃದಸ್ತಿ ತದ್ಭಾವ ವಿಲಕ್ಷಣಾಸಾ. ನೀನು ಘಟೋಯಂ, ಅಯಂ ಘಟ, ಘಟ ಅಂದ್ರೆ ಮಡಿಕೆ, ಇದು ಒಂದು ಮಡಿಕೆ. ಇತ್ಯತ್ರ ಎಂಬಂತಹ ಯಾವ ವ್ಯವಹಾರ ಇದೆಯೋ ಇದರಲ್ಲಿ ಘಟಾಭಿಧಾನ, ಅಭಿಧಾನ ಅಂದ್ರೆ ಹೆಸರು, ಘಟ ಎಂಬಂತಹ ಹೆಸರು. ಪ್ರತ್ಯಕ್ಷತಃ ಕಶ್ಚಿದುದೇತಿ ದೃಷ್ಟೇ, ದೃಷ್ಟೇ ಪ್ರತ್ಯಕ್ಷತಃ ಉದೇತಿ, ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುತ್ತೆ ಒಂದು ವಸ್ತು, ಅದಕ್ಕೆ ಘಟ ಅಂತ ಹೆಸರು. ಈ ಜ್ಞಾನ ನಮಗೆ ಉಂಟಾಗತ್ತೆ. ನೋಡಿದವನಿಗೆ ಅಲ್ಲಿ ಒಂದು ಆಕಾರ ವಸ್ತು, ಕಂಬುಗ್ರೀವಾದಿ ಮತ್ತು ಅಂತಾರೆ ಶಾಸ್ತ್ರದಲ್ಲಿ, ಅಂದರೆ ಉದ್ದನೆ ಕತ್ತು, ಟೊಳ್ಳು ಹೊಟ್ಟೆ, ಈ ಥರ ಇರುವಂತಹ ಒಂದು ಆಕಾರ, ಅದು ಕಣ್ಣಿಗೆ ಕಾಣಿಸುತ್ತೆ. ವಿಚಾರ್ಯಮಾಣೆ, ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ವಿಚಾರಿಸಿದರೆ ಸತು ನಾಸ್ತಿ ತತ್ರ, ಎಲ್ಲಿ ಆ ಘಟ ನಮಗೆ ಘಟ ಮಡಿಕೆ ಕಂಡಿತ್ತೋ
ಅಲ್ಲಿ ವಸ್ತುತಃ ಅದು ಇಲ್ಲ. ಹಾಗಿದ್ರೆ ಏನಿದೆ ಅಂತಂದ್ರೆ ಮೃದಸ್ಥಿ, ಅಲ್ಲಿದ್ದದ್ದು ವಾಸ್ತವಿಕವಾಗಿ ಯಾವುದು ಅಂದ್ರೆ ಮಣ್ಣು. ಮೊದಲು ಮಣ್ಣಿತ್ತು, ಒಂದು ಆಕಾರ ಕುಂಬಾರನ ಕೈಚಳಕದಿಂದ ಇತ್ಯಾದಿ ಅನೇಕ ಸಾಧನ ಸಾಮಗ್ರಿಗಳಿಂದಾಗಿ ಒಂದು ಆಕಾರವನ್ನು ಪಡೆಯಿತು, ಅದಕ್ಕೆ ಘಟ ಎಂಬಂತಹ ಒಂದು ಹೆಸರು ಬಂತು. ಆದರೆ ಅದಾಮೇಲೆ ಯಾವುದೋ ಒಂದು ಕಾರಣದಿಂದ ದಂಡಪಾತ ಅಂತಾರೆ ಶಾಸ್ತ್ರದಲ್ಲೆಲ್ಲ ಹೇಳುವಾಗ, ಒಂದು ಕೋಲಿನಿಂದ ಹೊಡೆದಾಗ ಅಥವಾ ಇನ್ಯಾವುದೋ ಕಾರಣದಿಂದಾಗಿ ಆ ಮಡಿಕೆ ಒಡೆದು ಹೋಯಿತು ಅಂತ ಆದಾಗ ಏನಾಯಿತು, ಪುನಃ ಅದು ಮಣ್ಣೇ ಆಯಿತು. ಮಣ್ಣೇ ಇತ್ತು, ಮಧ್ಯೆ ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಒಂದು ಆಕಾರ ವಿಶೇಷದಿಂದಾಗಿ ಮಡಿಕೆ ಅಂತ ಹೆಸರು ಬಂತು, ಕಣ್ಣಿಗೆ ಕಂಡಿತು. ಆಮೇಲೆ ಪುನಃ ಅದು ಮಣ್ಣೇ ಆಯ್ತು. ಅದಕ್ಕೆ ಹೇಳ್ತಾರೆ ವಿಚಾರ್ಯ ಮಾಣೇತು ಸತ್ವ ನಾಸ್ತಿ ತತ್ರ ಮೃದಸ್ತಿ, ವಾಸ್ತವಿಕವಾಗಿದ್ದದ್ದು ಮಣ್ಣೇ. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಈ ವಿಚಾರ ಬರುತ್ತೆ. ಮಣ್ಣೇ ಸತ್ಯ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಒಂದು ಕಥೆ ರೂಪದಲ್ಲೇ ಭಗವತ್ಪಾದರ ಭಾಷ್ಯದಲ್ಲೆಲ್ಲ ಬರೀತಾರೆ. ಪಕ್ಕದ ಊರಿಗೆ ಹೋಗುವಾಗ ಬೆಳಿಗ್ಗೆ ಒಂದು ಕುಂಬಾರ ತಂದೆ ಮಗ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಮುಂಜಿಗೋ ಮದುವೆಗೋ ಹೋಗಬೇಕಾಗಿತ್ತು, ಹೋಗ್ತಾ ಇರ್ತಾರೆ. ಆಗ ಅಲ್ಲಿ ಬೆಳಿಗ್ಗೆ ಒಂದು ಕುಂಬಾರರ ಕೇರಿ ಅದರ ಮಧ್ಯೆ ದಾಟ ಹೋಗಬೇಕಾಗಿತ್ತು. ಹೋಗ್ತಾ ಇರುವಾಗ ಬೆಳಿಗ್ಗೆ ಎಲ್ಲ ಮಣ್ಣಿನ ಮುದ್ದೆಗಳನ್ನು, ಯಾಕೆ ಮಣ್ಣನ್ನು ನೀರು ಹಾಕಿ ತುಳಿದು ಅದನ್ನು ಮೃದುಗೊಳಿಸಿ ಮುದ್ದೆಯ ಆಕಾರದಲ್ಲಿ ಮಾಡಿಟ್ಕೋತಾರೆ. ಹಿಂದಿನ ದಿವಸ ಮರು ದಿವಸ ಅದನ್ನು ಚಕ್ರಾದಿಗಳಲ್ಲಿ ಹಾಕಿ ಅದಕ್ಕೆ ಯಾವ್ಯಾವ ಆಕಾರ ಕೊಡಬೇಕು ಆ ರೀತಿ ಆಕಾರವನ್ನು ಕೊಟ್ಟು ಅದನ್ನು ಮಡಿಕೆ ಮಾಡಿ ಬಿಸಿಲಲ್ಲಿ ಒಣ ಹಾಕ್ತಾರೆ. ಹಾಗೆ ಇವರು ಹೋಗ್ತಾ ಇರುವಾಗ ಅಲ್ಲಿ ಬೆಳಿಗ್ಗೆ ಮಣ್ಣಿನ ಮುದ್ದೆ ಇತ್ತು, ನೋಡಿಕೊಂಡು ಅವರು ಪಕ್ಕದೂರಿಗೆ ಹೋದರು. ಅಲ್ಲಿ ಮುಂಜೇನೋ ಮದುವೆನೋ ಅದೇನೋ ಕಾರ್ಯಕ್ರಮ ಇತ್ತು, ಅದನ್ನು ಮುಗಿಸ್ಕೊಂಡು ವಾಪಸ್ ಬರುವಾಗ ತಂದೆ ಮಗನಿಗೆ ಕೇಳ್ತಾರೆ, ನೋಡಿ ನಮ್ಮಲ್ಲಿಯೂ ಎಲ್ಲ ಈ ಪ್ರಾಕ್ಟಿಕಲ್ ಅಂತ ಏನು ಹೇಳ್ತೀವೋ ಅದನ್ನು ಛಾಂದೋಗ್ಯ ಉಪನಿಷತ್ನಲ್ಲಿ ಪ್ರತಿಯೊಂದು ಅಂಶದಲ್ಲಿಯೂ ನಾವು ಕಾಣ್ಬೋದು 6ನೇ ಅಧ್ಯಾಯದಲ್ಲಿ. ಹಾಗೆ ಆಗ ಬರುವಾಗ ತಂದೆ ಮಗನಿಗೆ ಹೇಳ್ತಾರೆ, ನೀನು ಬೆಳಿಗ್ಗೆ ಹೋಗುವಾಗ ಇಲ್ಲಿ ಏನು ಕಂಡಿದ್ದೆ ಅವನು ಜ್ಞಾಪಿಸ್ಕೊಂಡು ಮಣ್ಣಿನ ಮುದ್ದೆಗಳನ್ನು ಕಂಡಿದ್ದೆ ಅಂತ ಹೇಳ್ತಾನೆ. ಹಾಗಿದ್ರೆ ಈಗ ಅದು ಎಲ್ಲಿ ಹೋಯಿತು? ಅವೇನೆ ಇಲ್ಲಿ ಬೇರೆ ಬೇರೆ ಆಕಾರದ ಮಡಿಕೆ ಕುಡಿಕೆ ಶರಾವ ಇತ್ಯಾದಿ ಬೇರೆ ಬೇರೆ ಶಬ್ದಗಳನ್ನು ಹೇಳ್ತಾರೆ. ಆ ರೀತಿಯಲ್ಲಿ ಬೇರೆ ಬೇರೆ ಆಕಾರವನ್ನು ತಾಳ್ಕೊಂಡಿದೆ. ಅದಕ್ಕೆ ಹೇಳ್ತಾರೆ ವಾಚಾರಂಭಣಂ ವಿ, ಕೊನೆಗಿದೇನಾಗತ್ತೆ ಆದ್ರೆ ಕೋಲಿನಿಂದಲೋ ಇದರಿಂದಲೋ ಹೊಡೆದ್ರೆ ಅದು ಪುನಃ ಮಣ್ಣೇ ಆಗತ್ತೆ. ಹೀಗೆ ದೃಷ್ಟಾಂತ ಪುರಸ್ಸರವಾಗಲು ಹೇಳ್ತಾರೆ. ಯಾಕೆ ಅಲ್ಲಿ ತತ್ವವಾಗಿರೋದು ಯಾವುದು? ಕಾರಣವಾದ ಮಣ್ಣು. ಇದರಿಂದ ಏನ್ ತಿಳಿದು ಬಂತು ನಮಗೆ ಅಂದ್ರೆ ಕಾರಣವಾಗಿರೋದು ಸತ್ಯ, ಜಗತ್ತಿನಲ್ಲಿ ಕಾರ್ಯಗಳೆಲ್ಲ ಮಿಥ್ಯಾ, ತೋರಿಕೆಗೆ ಮಾತ್ರ. ಹಾಗಿದ್ರೆ ಸಂಪೂರ್ಣ ಈ ಜಗತ್ತಿಗೆ, ಜಗತ್ತೇ ಒಂದು ಮಡಿಕೆ ಕಾರ್ಯ ಅಂತಿಟ್ಕೊಂಡ್ರೆ ಈ ಸಂಪೂರ್ಣ ಈ ಪ್ರಪಂಚಕ್ಕೆ ಕಾರಣ ಯಾವುದು ಅಂದ್ರೆ ಅದನ್ನ ಅಲ್ಲಿಯೇ ಶಬ್ದ ಹೇಳೋದಿದ್ರೆ ಸದ್ವಸ್ತು, ಮೂಲ ಚೈತನ್ಯ. ಅದಕ್ಕೆ ಸತ್ ಅಂತ ಹೆಸರು. ಸತ್ ಅಂದ್ರೆ ಅದು ಅಸ್ ಎಂಬ ಧಾತುವಿನಿಂದ ಬಂದಿದೆ ಅಂತಾರೆ. ಇರುವಿಕೆ ಅಂತ ಅರ್ಥ. ಇರುವಿಕೆ ಸದೈವ ಸೌಮ್ಯ ಇದಮಗ್ರ ಆಸೀತ್, ಎಷ್ಟು ವಚನಗಳಲ್ಲಿ ಬರ್ತವೆ ಛಾಂದೋಗ್ಯ ಉಪನಿಷತ್ನ 6ನೇ ಅಧ್ಯಾಯದಲ್ಲಿ. ಹಾಗೆ ಇಲ್ಲೂ ಅದನ್ನು ಹೇಳ್ತಾರೆ. ಹಾಗಂತ ಇವನು ಪ್ರತ್ಯಕ್ಷವಾಗಿ ಕಂಡಿದ್ದ ಏನನ್ನ ಘಟವನ್ನ ಮಡಿಕೆಯನ್ನು ಕಣ್ಣಿಂದ ಕಂಡಿದ್ದ ಅಂದ ಮಾತ್ರಕ್ಕೆ ಅದು ಸತ್ಯವಾಗೋದಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಇಲ್ಲ. ಅದಕ್ಕೇನೆ ಸತ್ಯವಾದ್ ಯಾವುದು? ಕಾರಣೀಭೂತವಾದ ಮಣ್ಣು. ಮಣ್ಣು ಮಾತ್ರ ಸತ್ಯ. ಹೇಗೋ ಹಾಗೆ ಈ ಪ್ರಪಂಚಕ್ಕೂ ಕಾರಣೀಭೂತವಾದ ಆ ಚೈತನ್ಯ, ಬ್ರಹ್ಮ ಚೈತನ್ಯ, ಅದನ್ನೇ ಸದ್ವಸ್ತು ಅಂತ ಹೇಳ್ತೀವಿ. ಅದು ಮಾತ್ರ ಸತ್ಯ, ಉಳಿದವುಗಳೆಲ್ಲ ಮಿಥ್ಯಾ ಅನ್ನೋ ತಾತ್ಪರ್ಯ. ಹಾಗಿದ್ರೆ ತೋರ್ತಾ ಇತ್ತಲ್ಲ ಅದೇನು ಅಂದ್ರೆ ತದ್ಭಾವ ವಿಲಕ್ಷಣ ಸಾ. ಆ ಮಣ್ಣು ತದ್ಭಾವ ವಿಲಕ್ಷಣ, ಮಣ್ಣಿನ ಒಂದು ಭಾವ ವಿಲಕ್ಷಣ ಅಂದ್ರೆ ಒಂದು ಆಕಾರ ವಿಶೇಷ, ಅದೊಂದು ರೂಪವನ್ನು ಪಡ್ಕೊಂಡ ಹಾಗೆ ಘಟ ಅನ್ನುವಂತಹದ್ದು. ಹಾಗಾಗಿ ಇಲ್ಲಿ ತತ್ವವಾಗಿರುವಂತಹದ್ದು ಕಾರಣವಾದ ಮಣ್ಣು. ಇದು ಯಾರಿಗೆ ಗೊತ್ತಾಗತ್ತೆ? ಯಾರು ವಿಚಾರಿಸ್ತಾರೋ, ವಿಚಾರ್ಯಮಾಣೆ. ಹಾಗಾಗಿ ಸುಮ್ಮನೆ ಏನೋ ಅಂಧಾನುಕರಣೆಯನ್ನು ಮಾಡೋದಲ್ಲ, ವಿಮರ್ಶಿಸಿ ವಿಚಾರ ಮಾಡಿ ತತ್ವವನ್ನು ತಿಳ್ಕೋಬೇಕು. ಆವಾಗಲೇ ಸರಿಯಾದ ತತ್ವ ನಮಗೆ ತಿಳಿದು ಬರುತ್ತೆ.
घटोऽयमित्यत्र घटाभिधानः प्रत्यक्षतः कश्चिदुदेति दृष्टेः विचार्यमाणे सतु नास्ति तत्र मृदस्ति तद्भावविलक्षणासा। ಎಂತೆಂಥ ದೃಷ್ಟಾಂತಗಳನ್ನು ಕೊಡ್ತಾ ಹೋಗ್ತಾರೆ ಮುಂದೆ। ಪ್ರಾದೇಶ ಮಾತ್ರ ಪರಿದೃಶ್ಯತೇರ್ಕಃ ಶಾಸ್ತ್ರೇಣ ಸಂದರ್ಶಿತ ಲಕ್ಷಯೋಜನ ಮಾನಾಂತರೇಣ ಕ್ವಚಿದೇತಿ ಬಾಧಂ ಪ್ರತ್ಯಕ್ಷಮಪ್ಯತ್ರ ಹಿನವ್ಯವಸ್ಥಾ। ಅಲ್ಲ, ನೀವು ಪ್ರತ್ಯಕ್ಷವಾಗಿ ಕಂಡದ್ ಸುಳ್ಳು ಅಂತ ಹೇಳ್ತೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ತಾರೆ ನೀವು ತಿಳ್ಕೊಂಡಂತೆ ಪ್ರತ್ಯಕ್ಷವಾದುದೇ ಸತ್ಯ, ಅದೇ ಒಂದು ಸರಿಯಾದ ಜ್ಞಾನಕ್ಕೆ ಮಾರ್ಗ ಪ್ರಮಾಣ ಅನ್ನೋದಿಲ್ಲ ಅನ್ನೋದನ್ನು ಸುಂದರವಾಗಿ ಹೇಳ್ತಾರೆ ಇಲ್ಲಿ। ಏನು ಅರ್ಕಃ ಅಂದ್ರೆ ಸೂರ್ಯ, ಬೆಳಗ್ಗೆ ಸೂರ್ಯೋದಯವಾದ ತಕ್ಷಣ ನಾವು ಸೂರ್ಯನನ್ನು ನೋಡಿದ್ರೆ ಅವಾಗೇನು ಅಂದ್ರೆ ಪ್ರಾದೇಶ ಮಾತ್ರ ಪರಿದೃಶ್ಯತೆ। ಪ್ರಾದೇಶ ಮಾತ್ರ ಅಂದ್ರೆ ಒಂದು ಹಸ್ತದಷ್ಟು ಅಂತ ಅರ್ಥ, ಅಷ್ಟು ದೊಡ್ಡಕ್ಕೆ ಸೂರ್ಯನ ಬಿಂಬ ಕಾಣಬಹುದು ಅಥವಾ ಅದು ಕುಚ್ಚಿ ಸಾಗಿಯೂ ಕಾಣಬಹುದು, ಏನೋ ನಾವು ನಿಂತ್ಕೊಳ್ಳೋ ರೀತಿ ಮೇಲೆ ಹೋಗುತ್ತೆ, ಆ ಇದರ ಕಾಲದ ಮೇಲೂ ಕೆಲವು ಹೋಗಬಹುದು। ಪ್ರಾದೇಶ ಮಾತ್ರ ಪರಿದೃಶ್ಯತೆ ಅರ್ಕಃ, ಅರ್ಕಃ ಸೂರ್ಯನು ಒಂದು ಹಸ್ತದಷ್ಟು ದೊಡ್ಡದಾಗಿ ಕಾಣಿಸ್ತಾನೆ, ನಮ್ಮ ಕಣ್ಣಿಗೆ ಗೋಚರವಾಗ್ತಾನೆ, ಆದರೆ ವಸ್ತುತಃ ಅವನು ಇಂದಿನ ವಿಜ್ಞಾನ ಹೇಳೋದು ಅದು ತಾನೆ ಎಷ್ಟೋ ಏನೋ ಜ್ಯೋತಿರ್ವರ್ಷ ಅಂತೆಲ್ಲ ಏನೇನೋ ಲೆಕ್ಕ ಮಾಡ್ತಿರಲ್ಲ, ಹಾಗೆ ಶಾಸ್ತ್ರೇಣ ಸಂದರ್ಶಿತ ಲಕ್ಷಯೋಜನ, ಶಾಸ್ತ್ರದಿಂದ ಅವನು ಲಕ್ಷಯೋಜನ, ಲಕ್ಷಾಂತರ ಅಂತ ಅರ್ಥ, ಬರೀ ಲಕ್ಷ ಅಂದ್ರೆ ಇಲ್ಲಿ ಲಕ್ಷದ ಕೌಂಟಿಂಗ್ ಇಲ್ಲ, ಎಣಿಕೆ ಅಲ್ಲ, ಅಷ್ಟು ದೂರದಲ್ಲಿದ್ದಾನೆ ಶಾಸ್ತ್ರ ಹೇಳುವ ಪ್ರಕಾರ ಸೂರ್ಯ ಅಷ್ಟು ದೂರದಲ್ಲಿದ್ದಾನೆ, ಆದ್ರಿಂದ ಅವನು ವಿಸ್ತಾರ ಎಷ್ಟಿರ್ಬೇಕು ಅದು ಅವನ ಯೋಜನ ಅಂದ್ರೆ ಅವನ ಅಳತೆ ಏನು ಹೇಳ್ತಾ ಇರೋದು, ಇಲ್ಲಿ ದೂರದಲ್ಲಿದ್ದಾನೆ ಆದ್ರಿಂದ ಅದು ಒಂದು ಕಾರಣ, ಇಲ್ಲೇನು ಅಂದ್ರೆ ಆ ಪ್ರಾದೇಶ ಮಾತ್ರಕ್ಕೆ ಅದಕ್ಕೆ ತಗೊಂಡು ಹೇಳ್ತಾ ಇರೋದು, ಅವನು ವಿಸ್ತಾರ ಎಷ್ಟು ಸೂರ್ಯನದು ಅಂದ್ರೆ ಲಕ್ಷ ಯೋಜನ, ಲಕ್ಷಕ್ಕಿಂತ ಹೆಚ್ಚು ವಿಸ್ತಾರ ಯೋಜನ, ವಿಸ್ತಾರ ಯೋಜನ ಅಂದ್ರೆ ಸಾಮಾನ್ಯವಾಗಿ ಅದು ಒಂದು ಇದ್ರಿರುವಾಗ ಒಂದು ಮೂರು ಮೈಲಿಗಿಂತಲೂ ಹೆಚ್ಚು ಅಂತ ಹೇಳ್ತಾರೆ ಯೋಜನ ಅನ್ನುವಾಗ, ಅಂತ ದೊಡ್ಡ ಅಳತೆ, ನಾನು ಹೇಳೋದು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು, ಅದಕ್ಕೆ ತೆರೆದು ನೋಡಬೇಕು ಯೋಜನ ಅನ್ನೋದಕ್ಕೆ ಎಷ್ಟಿದೆ ಅಂತ। ಅಷ್ಟು ವಿಸ್ತಾರವಾದ ಲಕ್ಷಗಟ್ಟಲೆ ವಿಸ್ತಾರವಾಗಿರುವಂತಹ ಸೂರ್ಯ ಒಂದು ಹಸ್ತದಷ್ಟು ಮಾತ್ರ ಕಾಣ್ತಾನೆ। ನಮ್ಮ ಮಾಸ್ಟರ್ ಇದು ಬಂದದ್ರಿಂದ ಜ್ಞಾಪಕ ಬಂತು, ನಮ್ಮ ವಿಶ್ವೇಶ್ವರ ದೀಕ್ಷಿತರು ಅಂತ ಒಬ್ಬರು ಮಾಸ್ಟರ್ ನಮಗೆ ಈ ದರ್ಶನಗಳನ್ನು ಅರ್ಥ ಸಂಗ್ರಹ ಎಲ್ಲ ಪಾಠ ಮಾಡಿದ್ರು, ಮಹಾ ವಿದ್ವಾಂಸರು ಅವರು, ವಾದ ಮಾಡೋರು ಅಂದರೆ ಪ್ರತ್ಯಕ್ಷವೇ ಆಗಲಿ ಅನುಮಾನವೇ ಆಗಲಿ ಯಾವುದು ಪ್ರಮಾಣವಾಗಲ್ಲ ಅನ್ನೋದಕ್ಕೆ ವೇದವೇ ನಿಜವಾದ ಪ್ರಮಾಣ ಅಂತವ್ರು ಮಹಾನ್ ಮೀಮಾಂಸಕರು ಅವರು ಅವರು ಕೇಳ್ತಾ ಇದ್ರು ಸೂರ್ಯ ಯಾವಾಗ ಭೂಮಿ ಹತ್ರ ಇರ್ತಾನಪ್ಪ ಅಂತ ಕೇಳೋರು, ಒಬ್ಬ ಹೇಳ್ದ ಬೆಳಗ್ಗೆ ಸೂರ್ಯ ಭೂಮಿ ಹತ್ರ ಇರ್ತಾನೆ, ಯಾಕೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಸೂರ್ಯ ದೊಡ್ಡದಾಗಿ ಕಾಣಿಸ್ತಾನೆ, ಆದ್ರಿಂದ ವಸ್ತು ದೊಡ್ಡದಾಗಿ ಯಾವಾಗ ಕಾಣಿಸುತ್ತೆ ಸಮೀಪಕ್ಕಿದ್ದಾಗ ಕಾಣಿಸುತ್ತೆ ಅನ್ನೋದು ಅಂತ ಹೇಳ್ದ। ಕೊನೆಗೆ ಅವರೇ ತಿರ್ಸ್ಕೇಳೋರು ಉಷ್ಣತೆ ಯಾವಾಗ ಜಾಸ್ತಿ ಅನುಭವಕ್ಕೆ ಬರುತ್ತಪ್ಪ ಅಂತ ಕೇಳೋರು, ಬೆಂಕಿ ಅದರ ಶಾಖ ಯಾವಾಗ ನಮ್ಗೆ ಜಾಸ್ತಿ ಅನುಭವಕ್ಕೆ ಬರುತ್ತೆ, ಹತ್ತಿರ ಇದ್ದಷ್ಟು ಜಾಸ್ತಿ ಅನುಭವಕ್ಕೆ ಬರುತ್ತೆ। ಸೂರ್ಯ ಯಾವಾಗ ನಿಮ್ಗೆ ಹೆಚ್ಚು ಶಾಖ ಕೊಡ್ತಾನೆ, ಮಧ್ಯಾಹ್ನದಲ್ಲಿ ಬಿದ್ದೋಯ್ತು, ಅವನು ಹೇಳಿದ್ದ ಗಾತ್ರವನ್ನು ಇಟ್ಕೊಂಡು ಬೆಳಿಗ್ಗೆ ಸೂರ್ಯ ಭೂಮಿಗೆ ಸಮೀಪ ಇರ್ತಾನೆ ಅಂದಿದ್ದ ಒಬ್ಬ, ಇವ್ರು ಹೇಳಿದ್ರು ಏನೋ ಶಾಖ ಯಾವಾಗ ವಸ್ತು ಸಮೀಪ ಇದ್ದಾಗ ಶಾಖ ಜಾಸ್ತಿ, ಶಾಖ ಮಧ್ಯಾಹ್ನದಲ್ಲಿ ಜಾಸ್ತಿ ಇರೋದಾದ್ರಿಂದ ಮಧ್ಯಾಹ್ನದಲ್ಲಿ ಸೂರ್ಯ ಭೂಮಿಗೆ ಸಮೀಪ ಇರ್ತಾನೆ। ನೋಡಿ ವಾದ ಪ್ರತಿವಾದ, ಅದಕ್ಕೇನೆ ನೈಷಾ ತರ್ಕೇಣ ಮತಿರಾಪನೇಯ ಅಂದ್ಬಿಟ್ವಿ ನಾವು, ಇದೆಲ್ಲ ಕೇವಲ ವಾದ ಮಾಡಿ ಇಂತಹ ವಾದಗಳಿಂದ ವಸ್ತುವನ್ನು ತೀರ್ಮಾನ ಮಾಡೋಕ್ಕಾಗಲ್ಲ, ಅದಕ್ಕೆ ನಾವು ಅದಕ್ಕೆ ಶ್ರುತಿಯನ್ನು ಪರಮ ಪ್ರಮಾಣ ಅಂತ ಇಟ್ಕೊಂಡು ಎಲ್ಲ ಹೇಳ್ತಾ ಹೋಗ್ತೀವಿ, ಸುಮ್ಮನೆ ಜ್ಞಾಪಕ ಬಂತಲ್ಲ ಹೇಳಿದೆ। ಹಾಗೆ ಇಲ್ಲಿ ಲಕ್ಷ ಯೋಜನ ವಿಸ್ತೀರ್ಣನಾದಂತಹ ಸೂರ್ಯ ಕೇವಲ ಹಸ್ತದಷ್ಟೇ ಕಾಣ್ತಾ ಇದ್ದಾನೆ, ಮಾನಾಂತರೇಣ ಕ್ವಚಿದೇತಿ ಬಾಧಂ, ಬೇರೆ ಪ್ರಮಾಣದಿಂದ ಕ್ವಚಿತ್ ಕೆಲವು ಕಡೆಯಲ್ಲಿ ಬಾಧಂ
ನಮ್ಮ ಪ್ರತ್ಯಕ್ಷವಾಗಿ ಕಂಡಂತಹ ವಿಷಯಕ್ಕೂ ಬಾಧಾ ಅಂದರೆ ಅದು ಸರಿಯಲ್ಲ ಎನ್ನುವಂತಹ ಜ್ಞಾನ, ಅದನ್ನು ಬಾಧಜ್ಞಾನ ಅಂತೀವಿ. ಬಾಧಾ ಎನ್ನುವುದು ಉಂಟಾಗತ್ತೆ. ಅಲ್ಲಿಗೆ ಸೂರ್ಯ ಹಸ್ತದಷ್ಟಿದ್ದಾನೆ ಎನ್ನುವುದು ಪ್ರತ್ಯಕ್ಷವಾಗಿ ಕಂಡದ್ದಾಗಿತ್ತು, ಅದಕ್ಕೆ ಬಾಧ ಬಂತು ಅಂತ ಅರ್ಥ. ಪ್ರತ್ಯಕ್ಷಮಪ್ಯತ್ರ ಹೀನ ವ್ಯವಸ್ಥಾ. ಆದ್ರಿಂದ ಜ್ಞಾನಕ್ಕೆ ಪ್ರತ್ಯಕ್ಷವಾಗದ್ದೇ ಒಂದು ಪ್ರಮಾಣ. ಪ್ರತ್ಯಕ್ಷವಾಗಿ ಕಂಡದ್ದೆಲ್ಲ ಸರಿ, ಅದು ಕಂಡಿಲ್ಲ ಅಂದರೆ ಸರಿ ಅಲ್ಲ ಅನ್ನೋ ವಾದ ಸರಿ ಇಲ್ಲ. ಪ್ರತ್ಯಕ್ಷವೇ ಜ್ಞಾನಕ್ಕೆ ವ್ಯವಸ್ಥೆ ಅನ್ನುವಂತಹದ್ದು ಇಲ್ಲ. ಕನ್ನಡದಲ್ಲಿ ಹೇಳ್ತೀವಿ, ಪ್ರತ್ಯಕ್ಷವಾದರೂ ಪರಾಂಬರಿಸಿ ನೋಡು, ಇದೇ ಅಭಿಪ್ರಾಯದಲ್ಲಿ ಬಂದಿದೆ. ಹಾಗಾಗಿ ಎಷ್ಟು ಸುಂದರವಾಗಿ ಭಗವತ್ಪಾದರಲ್ಲಿ ತಿಳಿಸ್ತಾರೆ, ಪ್ರಾದೇಶ ಮಾತ್ರ ಪರಿದೃಶ್ಯತೆ ಇರ್ಕಃ ಶಾಸ್ತ್ರೇಣ ಸಂದರ್ಶಿತ ಲಕ್ಷ ಯೋಜನ ಮಾನಾಂತರೇಣ ಕ್ವಚಿದೇತಿ ಬಾಧಂ ಪ್ರತ್ಯಕ್ಷಮಪ್ಯತ್ರ ಹೀನ ವ್ಯವಸ್ಥಾ. ತಸ್ಮಾತ್ ತ್ವಯೀದಂ ಭ್ರಮತಃ ಪ್ರತೀತಂ ಮೃಷೈವ ನೋ ಸತ್ಯಮವೇಹಿ ಸಾಕ್ಷಾತ್ ಬ್ರಹ್ಮ ತ್ವಮೇವಾಸಿ ಸುಖಸ್ವರೂಪಂ ತ್ವತ್ತೋ ನ ಭಿನ್ನಂ ವಿಚಿನುಷ್ವ ಬುದ್ಧೌ ಹೇಳ್ತಾರೆ. ತಸ್ಮಾತ್ ಆದ್ದರಿಂದ ತ್ವಯಿ ಇದಂ ಪ್ರತೀತಂ ಭ್ರಮತಃ ಪ್ರತೀತಂ, ತ್ವಯಿ ನಿನ್ನಲ್ಲಿ ಭ್ರಮತಃ ಪ್ರತೀತಂ ಭ್ರಾಂತಿಯಿಂದಾಗಿ ತೋರು ಬಂದದ್ದು ಭ್ರಮಾತ್ಮಕವಾದ್ದು ಏನೇನಿದೆಯೋ ಅಂದರೆ ನಾನು ಕಂಡೆ ಪ್ರತ್ಯಕ್ಷವಾಗಿದೆ, ಘಟವನ್ನು ಕಂಡೆ, ಅದನ್ನು ಕಂಡೆ, ಅದನ್ನು ಕಂಡೆ ಅಂತ ಏನು ಹೇಳ್ತೀವೋ ಇವೆಲ್ಲವೂ ಕೂಡ ಮೃಷೈವ ಮೃಷ ಮಿಥ್ಯವೇ ಮಿಥ್ಯಾ ಸುಳ್ಳು ಆಗಿದೆ. ನೋ ಸತ್ಯಮವೇಹಿ ಸಾಕ್ಷಾತ್ ಸಾಕ್ಷಾತ್ ಮೃಷೈವ ಸಾಕ್ಷಾತ್ ಅನ್ನೋದಲ್ಲೇ ಸೇರಿಸ್ಕೋಬೇಕು, ಅದು ಮಿಥ್ಯವೇ ಆಗಿದೆ ಸುಳ್ಳೇ ಆಗಿದೆ. ನೋ ಸತ್ಯಮವೇಹಿ ಅದು ಸತ್ಯ ಅಂತ ತಿಳಿಬೇಡ. ನೋ ಅಂದರೂ ಇಂಗ್ಲೀಷ್ ಹಾಗೇನೆ, ನೋ ಅನ್ನುವುದು ಸಂಸ್ಕೃತದಲ್ಲಿ ನಿಷೇಧವಾಚಕ, ಆ ಮಾ ನೋ ನಾಹ ಪ್ರತಿಷೇಧವಾಚಕಾಹ ಅಂತ ಹೇಳ್ತೀವಿ. ಅಕಾರ ಕೆಲವು ಮನೆ ನೋಡಿ ಅಲ್ಪ ಅಕಾರಕ್ಕೆ ಅನ ಬರುತ್ತೆ ಕೆಲವು ಸಲ, ಅಲ್ಪ ಅನಲ್ಪ ಅಲ್ಲಿ ಅನೇ ನ ಅನ್ನಾಗಿ ಬಂದಿದೆ ಅಂತ ಅರ್ಥ. ಹೀಗೆ ನೋ ಅನ್ನುವುದು ಹೌದು, ಇವೆಲ್ಲ ನಿಷೇಧವನ್ನು ಹೇಳ್ತವೆ. ಸತ್ಯಮವೇಹಿ ಸಾಕ್ಷಾತ್ ಮೃಷೈವ ನೋ ಸತ್ಯಮವೇಹಿ ಸತ್ಯ ಅಂತ ತಿಳಿಯಬಾರದು. ಬ್ರಹ್ಮತ್ವಮೇವಾಸಿ ಸುಖಸ್ವರೂಪಂ ಸುಖಸ್ವರೂಪಂ ಬ್ರಹ್ಮ ತ್ವಮೇವಾಸಿ ಸುಖಸ್ವರೂಪ ಅಂತ ಶಾಸ್ತ್ರಗಳಲ್ಲಿ ಉಕ್ತವಾದ್ದು. ಆ ಆನಂದ ಸ್ವರೂಪ ಸುಖಸ್ವರೂಪ ಚೈತನ್ಯ ಸ್ವರೂಪ ಇತ್ಯಾದಿ ಏನೇನು ಶಬ್ದ ಎಲ್ಲ ಬರ್ತವೆ ಶಾಸ್ತ್ರಗಳಲ್ಲಿ. ಅಂತಹ ಸುಖಸ್ವರೂಪನಾದಂತಹ ಬ್ರಹ್ಮ ತ್ವಮೇವಾಸಿ ನೀನೇ ಆಗಿದೀಯ. ಬ್ರಹ್ಮ ಅಂದರೆ ದೇವರು ಚೈತನ್ಯ ಪರಮಾತ್ಮ. ತ್ವಮೇವಾಸಿ ತ್ವತ್ತೋ ನ ಭಿನ್ನಂ ತ್ವತ್ತ ನ ಭಿನ್ನಂ, ಆ ಬ್ರಹ್ಮ ಚೈತನ್ಯ ಅನ್ನುವುದು ನಿನ್ನಿಂದ ಬೇರೆ ಯಾವುದಲ್ಲ. ತ್ವತ್ತ ನ ಭಿನ್ನಂ ನಿನ್ನಿಂದ ಅಂದರೆ ನಿನ್ನ ಜೀವಾತ್ಮನಿಂದ ಅಂತ ಅರ್ಥ. ನಿನ್ನ ಜೀವಾತ್ಮನಿಂದ ಭಿನ್ನವಾದುದಲ್ಲ ಬೇರೆ ಯಾವುದಲ್ಲ. ಬುದ್ಧೌ ವಿಚುನುಷ್ವ ವಿಚಿನುಷ್ವ ಅಂದರೆ ವಿಚಾರಿಸಿ ನೋಡು ಹುಡುಕಿ ನೋಡು ಅಂತ ಅರ್ಥ. ಎಲ್ಲಿ ವಿಚಾರಿಸ್ಬೇಕು ಅಂದರೆ ಬುದ್ಧೌ ನಿನ್ನ ಬುದ್ಧಿಯಲ್ಲಿ ವಿಚಾರಣೆ ನಡೆಯೋದು ಬುದ್ಧಿಯಲ್ಲೇನೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಯೋಚಿಸಿ ನೋಡು ನಿನ್ನ ಬುದ್ಧಿಯಲ್ಲಿ, ಆವಾಗ ಗೊತ್ತಾಗತ್ತೆ ಅದು. ಅದಕ್ಕೆ ನಮ್ಮಲ್ಲಿ ಹೇಳೋದು ಕೊನೆಯಲ್ಲಿ ಕೂಡ ನಮ್ಮ ಈ ಇದರಲ್ಲಿ ಸಾಕ್ಷಾತ್ಕಾರ ಬರೋದಾದರೆ ಎಲ್ಲಿ ಬರಬೇಕು, ಬುದ್ಧಿಯಲ್ಲಿಯೇ ಬರಬೇಕು. ಬುದ್ಧಿ ಅಂತರಿಂದ್ರಿಯ ಅಲ್ಲಿಯೇ ಬರಬೇಕು. ಯಸ್ಮಾತ್ ತ್ವಯೀದಂ ಭ್ರಮತಃ ಪ್ರತೀತಂ ಮೃಷೈವ ನೋ ಸತ್ಯಮವೇಹಿ ಸಾಕ್ಷಾತ್ ಬ್ರಹ್ಮತ್ವಮೇವಾಸಿ ಸುಖಸ್ವರೂಪಂ ತ್ವತ್ತೋ ನ ಭಿನ್ನಂ ವಿಚಿನುಷ್ವ ಬುದ್ಧೌ. ಲೋಕಾಂತರೇ ವಾತ್ರ ಗುಹಾಂತರೇ ವಾ ತೀರ್ಥಾಂತರೇ ಕರ್ಮ ಪರಂಪರಾಂತರೇ ಶಾಸ್ತ್ರಾಂತರೇ ನಾಸ್ತ್ಯನುಪಶ್ಯತಾಂ ಇಹ ಸ್ವಯಂ ಪರಂ ಬ್ರಹ್ಮ ವಿಚಾರ್ಯಮಾಣೇ. ಪುನಃ ಅದೇ ಅಂಶವನ್ನು ಹೇಳ್ತಾರೆ, ಸ್ವಯಂ ಪರಂ ಬ್ರಹ್ಮ ವಿಚಾರ್ಯಮಾಣೇ. ಸರಿಯಾಗಿ ಯೋಚಿಸಿ ನೋಡಿದಾಗ
ನೀನೇ ಪರಬ್ರಹ್ಮವಾಗಿದ್ದೀಯ ತತ್ವಮಸಿ ಕೇಳಿರ್ತೀರಿ ಇದನ್ನು ಅನೇಕ ಬಾರಿ. ಅದು ನೀನೇ ಆಗಿದ್ದೀಯ. ನೋಡಿ ಮಹಾವಾಕ್ಯದ್ದೇ ವಿಚಾರವನ್ನು ಈ ರೀತಿಯಲ್ಲಿ ಭಗವತ್ಪಾದರು ಬೋಧಿಸ್ತಾರೆ. ಏನು ಲೋಕಾಂತರೇವಾತ್ರ ಗುಹಾಂತರೇವ, ಈ ಬ್ರಹ್ಮವನ್ನು ಹುಡುಕೊಂಡು ಲೋಕಾಂತರಕ್ಕೆ ಹೋಗಬೇಕಾದ್ದಿಲ್ಲ, ಲೋಕಾಂತರಕ್ಕೆ ಹೋಗಿ ಪಡೆಯೋದಲ್ಲ, ಗುಹಾಂತರೇವಾ ಏನೋ ಪಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ರಹಸ್ಯ ಸ್ಥಾನ ಗುಹಾಂತರ ಅಂದರೆ ಅಲ್ಲಿಯೂ ಕೂಡ ಅಲ್ಲ. ರಾತ್ರ ಗುಹಾಂತರೇವ ತೀರ್ಥಾಂತರೇ, ಅಂತರ ಅಂದರೆ ಇನ್ನೊಂದು ಅಂತ ಅರ್ಥ, ತೀರ್ಥಾಂತರೇ ಅದನ್ನು ಬಿಟ್ಟು ಬೇರೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಪಡೆಯೋದು ಅಂತಲ್ಲ. ಕರ್ಮ ಪರಂಪರಾಂತರೇ, ಕರ್ಮದ ಪರಂಪರೆಯ ಬೇರೆ, ಕರ್ಮದ ಪರಂಪರೆಯಿಂದಲೋ ಪಡೆಯುವಂತಹದ್ದಲ್ಲ. ಅಂದ್ರೆ ಸಾಮಾನ್ಯವಾಗಿ ಜನ ಏನ್ ತಿಳ್ಕೊಂಡಿರ್ತಾರೆ, ಓಹೋ ಈ ಪರಬ್ರಹ್ಮ ಪರಮಾತ್ಮನನ್ನ ನಾವು ಲೋಕಾಂತರದಲ್ಲಿ ಪಡೆಯಬೇಕು ಅಂತ ಭಾವಿಸಿರ್ತಾರೆ. ಹಾಗೇನೆ ಇದನ್ನು ಪಡೆಯಬೇಕಾದ್ರೆ ನಿರ್ಜನವಾದ ಪ್ರದೇಶ ಗುಹಾಂತರ, ಅಲ್ಲಿಗೆ ಹೋಗಿ ಸಾಧನೆ ಮಾಡಿ ಪಡ್ಕೋಬೇಕು. ಅಲ್ಲ ಗುಹಾಂತರ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ, ಆದ್ರೆ ಈ ಗುಹೆ ಅಲ್ಲ, ಬುದ್ಧಿ ಗುಹಾ ಅಂತ ಹೇಳ್ತಾರೆ. ಗುಹಾಯಾಮ್ ನಿಹಿತಂ ವಿದಿತಂ ಗುಹಾಯಾಮ್ ಅಂತ ತೈತರಿಯದಲ್ಲೂ ಬರುತ್ತೆ, ವಿದಿತಂ ಗುಹಾಯಾಮ್. ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಾಧನೆ ಮಾಡಿ ಪಡಿಬೇಕು ಅಂತ ಭಾವಿಸ್ತಾರೆ. ಅಥವಾ ಆ ಅನೇಕ ಕರ್ಮಗಳು ಉಕ್ತವಾಗಿವೆ, ಆ ಕರ್ಮಗಳನ್ನೆಲ್ಲ ಮಾಡಿ ಅದರಿಂದ ಪಡಿಬೇಕು ಅಂತ ಭಾವಿಸ್ತಾರೆ. ಶಾಸ್ತ್ರಾಂತರೇ, ಇನ್ನು ಈ ಪರಮಾತ್ಮನ ಸ್ವರೂಪವನ್ನು ಬೋಧಿಸೋದಕ್ಕೆ ಯಾವ್ಯಾವುದು ಅನೇಕ ಶಾಸ್ತ್ರಗಳು ಎಲ್ಲ ಬಂದಿವೆ ಇವೆ. ಆ ಬೇರೆ ಬೇರೆ ಶಾಸ್ತ್ರಗಳನ್ನು ತಿಳ್ಕೊಂಡ್ರೆ ಓದ್ಕೊಂಡ್ರೆ ಪರಮಾತ್ಮನ ಒಂದು ಜ್ಞಾನ ಬರಬಹುದು ಅಂತ ಭಾವಿಸಿ ಅದಕ್ಕೆ ಹೋಗ್ತಾರೆ. ಅನುಪಶ್ಯತಾಮಿಹ, ಆದರೆ ನಾಸ್ತಿ, ಇಲ್ಲಿ ಎಲ್ಲಿಯೂ ಆ ಪರಮಾತ್ಮನ ಬೋಧ ಬರಲ್ಲ. ಅನುಪಶ್ಯತಾಂ ಇಹ, ಇಹ ಅನುಪಶ್ಯತಾಂ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಯಾಕೆ ಹುಡ್ಕೊಂಡು ಹೋಗ್ತೀಯ, ಇಲ್ಲಿಯೇ ನೀನು ಅದನ್ನು ಕಾಣು. ಅನುಪಶ್ಯತಾಂ ಸ್ವಯಂ ಪರಂ ಬ್ರಹ್ಮ, ನೀನೇ ಪರಬ್ರಹ್ಮವಾಗಿದೀಯ. ಅಂದ್ರೆ ನಿನ್ನ ಚೈತನ್ಯ ಆ ಪರಮಾತ್ಮ ಚೈತನ್ಯ ಅಭಿನ್ನವಾದುದು, ನೀನೇ ಪರಮಾತ್ಮನಾಗಿದೀಯ. ವಿಚಾರ್ಯಮಾಣೆ, ಸರಿಯಾದ ರೀತಿಯಲ್ಲಿ ವಿವೇಕಶಾಲಿಯಾಗಿ ವಿಚಾರಿಸಿದಾಗ ಇದು ತಿಳಿದು ಬರುತ್ತೆ. ಲೋಕಾಂತರೇವಾತ್ರ ಗುಹಾಂತರೇವ ತೀರ್ಥಾಂತರೇ ಕರ್ಮ ಪರಂಪರಾಂತರೇ ಶಾಸ್ತ್ರಾಂತರೇ ನಾಸ್ತ್ಯನುಪಶ್ಯತಾಮಿಹ ಸ್ವಯಂ ಪರಂ ಬ್ರಹ್ಮ ವಿಚಾರ್ಯಮಾಣೆ ತತ್ವಮಾತ್ಮಸ್ಥಮಜ್ಞಾತ್ವ ಮೂಢಶಾಸ್ತ್ರು ಪಶ್ಯತಿ ಗೋಪಃ ಕಕ್ಷಗತಂ ಛಾಗಂ ಯಥಾ ಕೂಪೇಶು ದುರ್ಮತಿ. ಸುಂದರವಾದ ದೃಷ್ಟಾಂತ ಪುರಸ್ಸರವಾಗಿ ಹೇಳ್ತಾರೆ. ಗೋಪಃ ಅಂದ್ರೆ ಪಶುಪಾಲಕ, ಹಸು ಕುರಿ ಮುಂತಾದವುಗಳ, ಮೇಕೆ ಮುಂತಾದವುಗಳನ್ನೆಲ್ಲ ಸಾಕುವಂಥವನು ಗೋಪಃ. ಗೋಪಃ ಕಕ್ಷಗತಂ ಛಾಗಂ, ಕಕ್ಷ ಅಂದ್ರೆ ಬಗಲಲ್ಲಿ ಅಂತ ಅರ್ಥ, ಬಗಲಲ್ಲಿರುವಂತಹ ಛಾಗಂ ಅಂದ್ರೆ ಆಡು, ಅದನ್ನ ಯಥಾ ಕೂಪ ದುರ್ಮತಿ ಹಿ ಗೋಪಃ, ಮೂರ್ಖ ಪೆದ್ದನಾದಂತಹ ಪಶುಪಾಲಕ ತನ್ನ ಬಗಲಲ್ಲಿರುವಂತಹ ಛಾಗಂ ಮೇಕೆಯನ್ನೋ ಕುರಿಯನ್ನೋ ಅದನ್ನು ಕೂಪೇಶು ಯಥಾ, ಎಲ್ಲೋ ನನ್ನ ಕುರಿ ಕಳೆದು ಹೋಗಿದೆ ಅಂತ ಹೇಳ್ಬಿಟ್ಟು ಹೋಗಿ ಪಕ್ಕದಲ್ಲಿರುವ ಹೊಟ್ಟ ಬಾವಿ, ಹಳೆ ಪಾಳ ಬಾವಿ ಅಲ್ಲಿ ಹುಡುಕದಾಗೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಗಾದೆನೂ ಹೇಳ್ತೀವಲ್ಲ, ಮಗುವನ್ನ ಮಡ್ಲಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಿದ್ರಂತೆ ಅಂದಾಗೆ, ಅದಕ್ಕೆ ಇಲ್ಲಿ ಈ ಇದನ್ನು ಕೊಟ್ಟಿದ್ದಾರೆ. ತನ್ನ ಬಗಲಲ್ಲಿಯೇ ಅದನ್ನ ಮರಿ ಇದೆ, ಕುರಿ ಮರಿನೋ ಆಡನ್ ಮರಿನೋ ಇದೆ, ಅದು ಇದ್ದದ್ದನ್ನ ಅಲ್ಲಿ ಇಲ್ಲಿ ಎಲ್ಲೋ ಬಾವಿಲಿ ಬಿದ್ದು ಹೋಗಿದೆಯೋ ಅಂತ ಹುಡ್ಕೊಂಡಿದ್ರೆ ಹೇಗೆ ಅವನು ಮೂರ್ಖನೋ, ನಿನ್ನ ಕಥೆನೋ ಅದೇ ಆಗಿದೆ ಅಂತ ಗುರು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಗುರು ಶಿಷ್ಯರ ಸಂಭಾಷಣೆ ಇದೆ. ಏನು ಆತ್ಮಸ್ಥಂ ತತ್ವಂ ಅಜ್ಞಾತ್ವ ಮೂಢಃ, ಇಲ್ಲೂ ಬಂತು, ಅಲ್ಲಿ ದುರ್ಮತಿ ಅಂತ ಅವನಿಗೆ ದೃಷ್ಟಾಂತದಲ್ಲಿ ಕೊಟ್ಟರು, ಇಲ್ಲಿ ಪೆದ್ದ ಅಂತ ಅರ್ಥ. ಮೂಢ ಅಂದ್ರೆ ಪೆದ್ದನಾದಂತಹ ವ್ಯಕ್ತಿ, ಅವಿವೇಕಿ ಅಂತ. ಆತ್ಮಸ್ಥಂ ತತ್ವಂ ಅಜ್ಞಾತ್ಮ, ತನ್ನೊಳಗೆ ಇರುವಂತಹ ತತ್ವವನ್ನ ತಿಳಿಯದೇನೆ ಅರ್ಥಕೊಳ್ಳದೇನೆ ಶಾಸ್ತ್ರೇಷು ಪಶ್ಯತಿ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹುಡ್ಕೊಂಡು ಹೋಗ್ತಾನಲ್ಲ, ಅದಕ್ಕೆ ಅವನ ಕತೆ ಈ ರೀತಿ. ಬಗಲಲ್ಲಿ ಮೇಕೆ ಮರಿಯನ್ನು ಇಟ್ಕೊಂಡು ಬಾವಿಯಲ್ಲಿ ಹುಡುಕದ ಹಾಗೆ
ಹೌದಾನೆ, ನಮ್ಮೊಳಗೆ ಇರುವಂತಹ ಅದನ್ನ ನಾವು ಅದನ್ನ ಶಾಸ್ತ್ರದಲ್ಲಿ ಹುಡ್ಕೋಕ್ ಹೋಗ್ತೀವಲ್ಲ ಅನ್ನೋ ಅರ್ಥ. ಹಾಗಂತ ಶಾಸ್ತ್ರ ಬೇಡ ಅಂತಲ್ಲ, ಸರಿಯಾದ ಶಾಸ್ತ್ರದಿಂದಲೇನೆ ಅದರ ಪರಿಚಯ ನಮಗೆ ಸಿಗೋದು. ಆದರೆ ಶಾಸ್ತ್ರವೇ ಅದನ್ನೆಲ್ಲ ಬೋಧಿಸುತ್ತೆ ಅಂತಲ್ಲ, ಅದನ್ನು ಸಾಧನೆ ಮಾಡಿ ನಾವು ತಿಳ್ಕೋಬೇಕು ಅನ್ನೋ ತಾತ್ಪರ್ಯ. ತತ್ವಮಾತ್ಮಸ್ಥಮಜ್ಞಾತ್ವಾ ಮೂಢ ಶಾಸ್ತ್ರೇಷು ಪಶ್ಯತಿ ಗೋಪಃ ಕಕ್ಷಗತಂ ಛಾಗಂ ಯಥಾ ಕೋ ಕೂಪೇಷು ದುರ್ಮತಿ ಸ್ವಮಾತ್ಮಾನಂ ಪರಂ ಮತ್ವಾ ಪರಮಾತ್ಮಾನಮನ್ಯಥ ವಿಮೃಶ್ಯತೆ ಪುನಃ ಸ್ವಾತ್ಮ ಬಹಿಃ ಕೋಶೇಷು ಪಂಡಿತೈ. ಸಾಮಾನ್ಯರಾದವ್ರ ಕಥೆಯೇನು, ಪಂಡಿತರ ಕಥೆನೂ ಇದೇನೆ ಅಂತ ಹೇಳ್ತಾರೆ ಭಗವತ್ಪಾದರು. ಏನಂತೆ, ಸ್ವಮಾತ್ಮಾನಂ, ಸ್ವಂ ಆತ್ಮಾನಂ, ತನ್ನ ಆತ್ಮವನ್ನು ಪರಮತ್ವ ಬೇರೆ ಅಂತ ತಿಳ್ಕೊಳ್ಳೋದು. ಯಾವುದರಿಂದ ಬೇರೆ, ಆ ಪರಮಾತ್ಮನಿಂದ ಬೇರೆ ನನ್ನ ಆತ್ಮ ಅಂತ ತಿಳ್ಕೊಳ್ಳುವಂತಹದ್ದು. ಪರಮಾತ್ಮಾನಂ ಅನ್ಯಥ, ಹಾಗೆ ಆ ಪರಮಾತ್ಮನನ್ನು ಕೂಡ ಅವನು ಬೇರೆ, ನನ್ನಿಂದ ಬೇರೆ, ಎರಡೂ ರೀತಿ. ಇದಕ್ಕೆ ಪ್ರತಿಯೋಗಿ ಅನುಯೋಗಿ ಅಂತೀವಿ ಶಾಸ್ತ್ರ ಶಬ್ದ ಹೇಳೋದಿದ್ರೆ. ನನ್ನಿಂದ ಪರಮಾತ್ಮ ಬೇರೆ, ಪರಮಾತ್ಮ ನನ್ನಿಂದ ಬೇರೆ, ಹೀಗೆ ಎರಡೂ ಮುಖವಾಗಿ ಅಂತ ತಿಳ್ಕೊಂಡು ವಿಮೃಶ್ಯತೆ ಪುನಃ ಸ್ವಾತ್ಮ. ಹೀಗೆ ತಿಳ್ಕೊಂಡು ಸ್ವಾತ್ಮ ವಿಮೃಶ್ಯತೆ, ತನ್ನ ಆತ್ಮ ಯಾವುದು ನಿಜವಾಗಿ ಅಂತ ವಿಮರ್ಶೆ ಮಾಡ್ತಾರಂತೆ. ಯಾರು ಪಂಡಿತೈಹಿ ವಿಮರ್ಶ್ಯತೆ, ಕರ್ಮಣಿ ಪ್ರಯೋಗ ಇದೆ, ಪಂಡಿತರಾದವರು ವಿಮರ್ಶೆ ಮಾಡ್ತಾರೆ. ಬಹಿಃಕೋಶೇಷು, ಎಲ್ಲಿ ವಿಮರ್ಶೆ ಮಾಡ್ತಾರೆ ಅಂತಂದ್ರೆ ಬಹಿಃಕೋಶೇಷು, ಅಂದಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಐದು ಕೋಶಗಳನ್ನು ಹೇಳುತ್ತೆ ಬ್ರಹ್ಮವಲ್ಲಿಯಲ್ಲಿ. ಇದು ಆತ್ಮ ಅಂತ ಅನ್ನಮಯದಿಂದ ಶುರುವಾಗಿ ವಿಜ್ಞಾನಮಯ ತನಕನೂ ಹೋಗಿ ಅಲ್ಲಿ ಹಾ ಇದು ಆತ್ಮ, ಹಾ ಇದು ಆತ್ಮ, ಹಾ ಇದು ಆತ್ಮ ಅಂತ ಹೇಳ್ಕೊಂಡು ಹೋಗಿ ನಿಲ್ತಾರೆ ಅಲ್ಲಿ ತನಕ. ಇದು ಯಾರು, ಪಂಡಿತೈಹಿ, ಪಂಡಿತರು ಅಂದ್ರೆ ಇಲ್ಲಿ ಆತ್ಮಜ್ಞಾನಿಗಳು ಅಂತಲ್ಲ, ಶಾಸ್ತ್ರ ಪಂಡಿತರು ಅಂತ ಅರ್ಥ. ಅದಕ್ಕೂ ಮುಂದಿನ ತನ್ನ ಒಳಗೇ ಇರುವ ಆತ್ಮತತ್ವಕ್ಕೆ ಅವರು ತಲುಪಿಯೇ ಇಲ್ಲ, ಶಾಸ್ತ್ರ ಪಂಡಿತರು ಕೇವಲ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ನೋಡಿ, ಸ್ವಮಾತ್ಮಾನಂ ಪರಂ ಮತ್ವ ಪರಮಾತ್ಮಾನಮನ್ಯಥ ವಿಮೃಶ್ಯತೆ ಪುನಃ ಸ್ವಾತ್ಮ ಬಹಿಃ ಕೋಶೇಷು ಪಂಡಿತೈ. ಅಲ್ಲಿಗೆ ಇದು ಸತ್ಯ, ಅದು ನಮ್ಮಲ್ಲೂ ಹೇಳ್ತಾರೆ, ಕೇವಲ ಪುಸ್ತಕದ ಬದನೆಕಾಯಿಯಿಂದ ಜ್ಞಾನ ಬರಲ್ಲ ಅಂತಾರೆ. ಆದ್ರೆ ನಾವು ಅನುಭವಿಸ್ಬೇಕು, ಅದನ್ನು ಅರ್ಥ ಸರಿಯಾಗಿ ಮಾಡ್ಕೋಬೇಕು. ಕೆಲವು ವ್ಯೂ ಅಂತ ಕೊಡುತ್ತೆ ಪುಸ್ತಕಗಳು, ಆದ್ರೆ ಅಷ್ಟಕ್ಕೆ ನಿಲ್ಲಬಾರದು ಅನ್ನೋ ತಾತ್ಪರ್ಯ. ವಿಸ್ಮೃತ್ಯ ವಸ್ತುನಸ್ತತ್ವಂ ಅಧ್ಯಾರೋಪ್ಯ ಚ ವಸ್ತುನಿ ಅವಸ್ತುತಾಂಚ ತದ್ಧರ್ಮಾನ್ ಮುಧಾ ಶೋಚತಿ ನಾನ್ಯಥಾ. ಇದಕ್ಕೆ ಕಾರಣ ಏನಾಗಿದೆ ಅಂದರೆ ಅವಿವೇಕವೇ ಆಗಿದೆ ಮೂಲ ಕಾರಣ. ಯಾಕೆ ಅಂದರೆ ವಸ್ತುನಃ ತತ್ವಂ ವಿಸ್ಮೃತ್ಯ, ವಸ್ತುನಃ ಅಂತಂದರೆ ಆ ಪರಮಾತ್ಮ ವಸ್ತುವಿನ ಅಥವಾ ಆತ್ಮ ವಸ್ತುವಿನ, ನಮ್ದಾಗಿ ಹೇಳ್ಕೊಳ್ಳೋದಿದ್ರೆ ಆತ್ಮ ಪರಮಾತ್ಮ ಎರಡು ಒಂದೇ. ಆತ್ಮವಸ್ತುವಿನ ತತ್ವಂ, ಸ್ವರೂಪ ಏನಿದೆಯೋ ನಿಜವಾದ ರೂಪ ತತ್ವವನ್ನ ವಿಸ್ಮೃತ್ಯ ಮರೆತು, ಅಧ್ಯಾರೋಪ್ಯ ಚ ವಸ್ತುನಿ, ವಸ್ತುನಿ ಆ ವಸ್ತುವಿನಲ್ಲಿ ಅಧ್ಯಾರೋಪ್ಯ ಆರೋಪಿಸಿ, ಏನನ್ನು ಆರೋಪಿಸೋದು ಅಂದರೆ ಅವಸ್ತುತಾಂ ತದ್ಧರ್ಮಾಂಚ, ಆ ಪರಮಾತ್ಮ ವಸ್ತುವಿಗೆ ಭಿನ್ನವಾದಂತಹ ವಸ್ತು ಅದು ಅವಸ್ತುತ, ಅದರ ಸ್ವಭಾವ ಅದನ್ನು, ಮತ್ತು ತದ್ಧರ್ಮಾನ್ ಆ ಪರಮಾತ್ಮನಿಂದ ಭಿನ್ನವಾದ ವಸ್ತುವಿನ ಧರ್ಮಗಳನ್ನು ಆರೋಪ ಮಾಡಿಕೊಂಡು ಮುಧಾ ಶೋಚತಿ, ವ್ಯರ್ಥವಾಗಿ ದುಃಖ ಪಡ್ತಾ ಇದ್ದಾನೆ. ಅಲ್ಲಿಗೆ ಇದು ಅಧ್ಯಾರೋಪ ಅಂತ ಹೇಳ್ತೀವಿ. ಅಧ್ಯಾರೋಪ ಅಂದರೆ ಆರೋಪಿತವಾದುದು. ಹೇಗೆ ವೇದಾಂತವರೆಲ್ಲ ಹೇಳ್ತಾ ಇರೋದೇ ದೃಷ್ಟಾಂತಗಳದೇನೆ, ಹಗ್ಗವನ್ನು ಕಂಡು ಹಗ್ಗ ಅಂತ ತಿಳ್ಕೊಳ್ಳೋದೇನೆ ಅದು ಹಾವು ಅಂತ ಅಂದ್ಕೊಳ್ಳುವಂಥದ್ದು. ಇಲ್ಲಿ ಏನಾಗಿದೆ,
ಆ ವಸ್ತು ಹಾವು ಅನ್ನುವುದನ್ನು ಅಲ್ಲ ಇದು ಹಗ್ಗ ಅನ್ನುವುದನ್ನು ಮರ್ತಿರ್ತಾನೆ ಅಂದ್ರೆ ಗೊತ್ತಾಗಿರೋಲ್ಲ ಆ ಸಮಯದಲ್ಲಿ ಮರ್ತಿರ್ತಾನೆ. ಹಾಗೆ ಅದರಲ್ಲಿ ಹಗ್ಗವಲ್ಲದೆ ಇರುವಂತಹ ಹಾವಿನ ಹಾವನ್ನು ಆರೋಪಿಸ್ತಾನೆ ಹಾಗೂ ಹಾವಿನ ಧರ್ಮಗಳನ್ನು ಆರೋಪಿಸ್ತಾನೆ ಹೀಗೆ ಅಲ್ಲಾಡುವಂತಹದ್ದು ಇತ್ಯಾದಿ ಇತ್ಯಾದಿ ಧರ್ಮಗಳನ್ನು ಆರೋಪಿಸ್ತಾನೆ. ಮತ್ತೆ ಇದು ಹಾವಾದ್ರಿಂದ ಭಯ ಉಂಟಾಗಿ ಉಂಟಾಗುತ್ತೆ ಅದಕ್ಕೆ ಮುಧಾ ಶೋಚತಿ ಅಥವಾ ಕಪ್ಪೆ ಚಿಪ್ಪಿಯಲ್ಲಿ ಬೆಳ್ಳಿ ಅಂತ ಆರೋಪಿಸ್ತಾನೆ. ಆ ಕಪ್ಪೆ ಚಿಪ್ಪನ್ನು ತಿಳ್ಕೊಂಡಿರಲ್ಲ ಇದು ಕಪ್ಪೆ ಚಿಪ್ಪು ಅಂತ ಅದರಲ್ಲಿ ರಜತ ಬೆಳ್ಳಿಯನ್ನು ಆರೋಪಿಸ್ತಾನೆ ಹಾಗೂ ಬೆಳ್ಳಿಯ ಗುಣಧರ್ಮಗಳನ್ನೆಲ್ಲ ಆರೋಪಿಸಿ ಅದು ವ್ಯರ್ಥ ಆಗತ್ತೆ ಅವನ ಕಲ್ಪನೆ ವ್ಯರ್ಥವಾಗತ್ತೆ ಅದು ಬೆಳ್ಳಿ ಆಗಿರಲ್ವಲ್ಲ. ಹೀಗೆ ಆತ್ಮನಲ್ಲಿ ಆತ್ಮ ಭಿನ್ನವಾದಂಥವುಗಳನ್ನು ಆರೋಪಿಸ್ಕೊಂಡು ಅಂದರೆ ಮನಸ್ಸಿನ ಬುದ್ಧಿಯ ಶರೀರದ ಧರ್ಮಗಳನ್ನೆಲ್ಲ ಅದರಲ್ಲಿ ಆರೋಪಿಸ್ಕೊಳ್ಳುವಂಥದ್ದು. ಈಗ ನಾನು ಅಂದ ತಕ್ಷಣ ನಾವು ಫಸ್ಟ್ ಯಾವುದನ್ನ ನಾನು ಅಂತ ನಮ್ಮ ದೇಹ ಮುಟ್ತೀವಿ, ಇಲ್ಲ ಒಂದು ಸ್ವಲ್ಪ ಯೋಚನೆ ಮಾಡೋಕೆ ಹೋದರೆ ನಾನು ಅನ್ನೋದಕ್ಕಿಂತ ಒಳಗಡೆ ಏನೋ ಒಂದಿದೆ ಅಂತ ಹೇಳ್ಕೊಂಡು ಮೈಂಡ್ ಅಂತ ಅಲ್ಲಿ ತನಕ ಹೋಗ್ತೀವಿ, ಮನಸ್ಸು ಅಂತೀವಿ, ಅಥವಾ ಇನ್ನೂ ಸ್ವಲ್ಪ ವಿಚಾರ ಮಾಡಿದವರು ಅಲ್ಲಿ ಬುದ್ಧಿ ತನಕ ಹೋಗ್ಬೋದು. ಹೀಗೆ ಇವುಗಳನ್ನ ಇದೇ ನಾನು ಅನ್ನೋ ಮಟ್ಟಕ್ಕೆ ಆರೋಪ ಮಾಡಿಕೊಂಡು ಅದರ ಧರ್ಮಗಳನ್ನೆಲ್ಲ ಈ ಆತ್ಮನಲ್ಲಿ ಆರೋಪಿಸಿ ದುಃಖ ಪಡ್ತಾರೆ. ಯಾಕೆ ಅಂದರೆ ವಸ್ತುತಃ ಆತ್ಮನಿಗೆ ಯಾವುದು ಅಂಟಲ್ಲ. ಮುಂದೆ ಬರುತ್ತೆ ವಿಚಾರಗಳು, ಈಗಲೇ ಹೇಳೋದು ಬೇಡ. ಈ ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳೋಣ. ವಿಸ್ಮೃತ್ಯ ವಸ್ತುನ ತತ್ವಂ ಅಧ್ಯಾರೋಪ್ಯ ಚ ವಸ್ತುನಿ ಅವಸ್ತುತಾಂಚ ತದ್ಧರ್ಮಾನ್ ಮುಧಾ ಶೋಚತಿ ನಾನ್ಯಥಾ. ವ್ಯರ್ಥವಾಗಿ ದುಃಖ ಪಡ್ತಾನೆ. ಯಾಕೆ ಅದು ಅಲ್ಲವೇ ಅಲ್ಲ, ಅದು ಹಾವೇ ಅಲ್ಲ. ಹಾವಾಗಿದ್ರಾರು ಭಯ ಪಡೋದು, ದುಃಖ ಪಡೋದು ಸರಿಯಾಗಿತ್ತು, ಅದು ಅಲ್ಲವೇ ಅಲ್ಲ. ಹೇಗೋ ಹಾಗೆ ಇಲ್ಲಿವೇ ಆತ್ಮನ ಸ್ವರೂಪ, ಅದು ಅಲ್ಲವೇ ಅಲ್ಲ, ಆದರೂ ವ್ಯರ್ಥವಾಗಿ ದುಃಖ ಪಡ್ತಾನೆ. ಅಧ್ಯಾರೋಪ ಅಪವಾದ ಅಭ್ಯಾಮ್ ಅಂತ ವೇದಾಂತದಲ್ಲಿ ಹೇಳ್ತೀವಿ. ಅವಸ್ತುವಿನಲ್ಲಿ ವಸ್ತುವಿನಲ್ಲಿ ಅವಸ್ತುವಿನ ಆರೋಪ ಮಾಡಿಕೊಳ್ಳುವಂಥದ್ದು, ಆಮೇಲೆ ಸಾಕ್ಷಾತ್ಕಾರ ಅದು ಸರಿಯಾದ ರೀತಿಯಲ್ಲಿ ಅದರದ್ದು ನಿವಾರಿಸ್ಕೊಂಡಾಗ ಅದು ಅಪವಾದವಾಗಿ ಹೊರಟೋಗುತ್ತೆ. ಆವಾಗ ತತ್ವ ಸಾಕ್ಷಾರ ಕೊನೆಗೆ ಸಿದ್ಧವಾಗುತ್ತೆ. ವಿಸ್ಮೃತ್ಯ ವಸ್ತುನಸ್ತತ್ವಂ ಅಧ್ಯಾರೋಪ್ಯ ಚ ವಸ್ತುನಿ ಅವಸ್ತುತಾಂಚ ತದ್ಧರ್ಮಾನ್ ಮುಧಾ ಶೋಚತಿ ನಾನ್ಯಥಾ. ಆತ್ಮಾನಾತ್ಮ ವಿವೇಕಂ ತೇ ವಕ್ಷ್ಯಾಮಿ ಶೃಣು ಸಾದರಂ ಯಸ್ಯ ಶ್ರವಣ ಮಾತ್ರೇಣ ಮುಚ್ಯತೆ ಅನಾತ್ಮ ಬಂಧನಾತ್. ನೋಡಿ ಅಲ್ಲಿಗೆ ಆತ್ಮ ಬೇರೆ, ಆತ್ಮ ಭಿನ್ನವಾದ ಬೇರೆ. ಆತ್ಮನಲ್ಲಿ ಆತ್ಮ ಭಿನ್ನವಾದುದರ ಧರ್ಮಗಳನ್ನೆಲ್ಲ ಆರೋಪಿಸ್ಕೊಂಡು ನಾವು ದುಃಖ ಪಡ್ತಾ ಇದ್ದೀವಿ ಅನ್ನುವುದು ಹಿಂದಿನ ಶ್ಲೋಕ ತಾತ್ಪರ್ಯ. ಅದಕ್ಕಿಲ್ಲಿ ಹೇಳ್ತಾರೆ ನಮಗೆ ಬೇಕಾದ್ದೇನು ಇಲ್ಲಿ ಅಂದರೆ ಆತ್ಮ ಯಾವುದು ಅನಾತ್ಮ ಯಾವುದು. ಆತ್ಮ ಅನಾತ್ಮ, ಅನಾತ್ಮ ಅಂದರೆ ಆತ್ಮ ಭಿನ್ನವಾದ್ದು, ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದು ನಮಗೆ ತಿಳಿದು ಬರಬೇಕು ಮೊದಲು. ಅದರ ವಿವೇಕಂತೆ ವಕ್ಷ್ಯಾಮಿ, ಅದರ ವಿವೇಕವನ್ನು ನಿನಗೆ ಹೇಳ್ತೀನಿ. ಶೃಣು ಸಾದರಂ, ಸಾದರಂ ಶೃಣು ಅಂದರೆ ಶ್ರದ್ಧೆಯಿಟ್ಟು ಅದನ್ನು ಕೇಳು ಅಂತ ಅರ್ಥ. ಯಸ್ಯ ಶ್ರವಣ ಮಾತ್ರೇಣ, ಇದನ್ನು ಸರಿಯಾದ ರೀತಿಯಲ್ಲಿ ಕೇಳಿದರೆ ಅನಾತ್ಮ ಬಂಧನಾತ್ ವಿಮುಚ್ಯತೆ, ಆತ್ಮ ಭಿನ್ನವಾದುದೇ ಬಂಧನ, ಆ ಬಂಧನದಿಂದ ಬಿಡುಗಡೆ ಅನ್ನೋದು ಪ್ರಾಪ್ತವಾಗತ್ತೆ ಅಂತ ಅರ್ಥ. ಅಂದರೆ ಒಂದ್ಸಲ ಕೇಳ್ಬಿಟ್ರೆ ಬಂದ್ಬಿಡುತ್ತ ಅಂದರೆ ಅಷ್ಟು ಸುಲಭದಲ್ಲಿ ಹೋಗುವಂಥದ್ದಲ್ಲ. ಆತ್ಮ ಅನಾತ್ಮದ ಒಂದು ವಿವೇಚನೆ ಒಂದ್ಸಲ ಕೇಳೋದ್ರಿಂದ ಬರುವಂಥದ್ದಲ್ಲ, ಇದು ಸಹಕಾರಿ. ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಸಾಧನ ಇದನ್ನು ಹೇಳುವಾಗಲೂ ಹೇಳ್ತೀವಿ ನಾವು, ಅದನ್ನೇ ಇಲ್ಲಿ ಹೇಳುದು. ಆತ್ಮಾನಾತ್ಮ ವಿವೇಕಂತೆ ವಕ್ಷ್ಯಾಮಿ ಶೃಣು ಸಾದರಂ ಯಸ್ಯ ಶ್ರವಣ ಮಾತ್ರೇಣ ಮುಚ್ಯತೆ ಅನಾತ್ಮ ಬಂಧನಾತ್. ಇತ್ಯುಕ್ತ್ವಾ ಅಭಿಮುಖೀಕೃತ್ಯ ಶಿಷ್ಯಂ ಕರುಣಯಾ ಗುರುಃ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚಯನ್. ಇತ್ಯುಕ್ತ್ವಾ ಈ ರೀತಿ ಹೇಳಿ, ಶಿಷ್ಯಂ ಅಭಿಮುಖೀಕೃತ್ಯ ಇತ್ಯುಕ್ತ್ವಾ,
ಶಿಷ್ಯನನ್ನ ತನ್ನ ಅಭಿಮುಖೀಕೃತ್ಯ ಎದುರುಗಡೆ ಕುಳ್ಳಿರಿಸ್ಕೊಂಡು, ಯಾಕೆಂದ್ರೆ ಇದು ಎಲ್ಲೆಲ್ಲೋ ಕೂತ್ಕೊಂಡು ಹೇಳಿದ್ರೆಲ್ಲ ಅರ್ಥ ಆಗುವಂತಹ ವಿಷಯ ಅಲ್ಲ. ಅದಕ್ಕಾಗಿ ತನ್ನ ಬಳಿಯಲ್ಲಿಯೇ ಶಿಷ್ಯನನ್ನು ಅಭಿಮುಖವಾಗಿ ಕೂರಿಸ್ಕೊಂಡು, ಗುರುಹು ಕರುಣಯ, ಕರುಣೆಯಿಂದ, ಗುರುಗಳ ಕರುಣೆ ಇಲ್ಲದೆ ಇದ್ರೆ ಸಾಧ್ಯವಾಗಲ್ಲ ಇದು. ಕರುಣಯ ಗುರುಹು ಅಭಿಮುಖೀಕೃತ್ಯ ತನ್ನ ಎದುರಿನಲ್ಲಿ ಕುಳ್ಳಿರಿಸ್ಕೊಂಡು, ಅಧ್ಯಾರೋಪ ಅಪವಾದಾಭ್ಯಾಮ್, ಅಧ್ಯಾರೋಪ ಅಂದ್ರೆ ಇದೆ ಆರೋಪ ಮಾಡಿಕೊಳ್ಳುವಂತಹದ್ದು, ಮತ್ತು ಅದು ವಾಸ್ತವವಲ್ಲ ಅನ್ನೋದ್ರಿಂದ ಅದ್ರ ಅಪವಾದವಾಗತ್ತೆ ಹೊರಟೋಗುವಂತಹದ್ದು, ಮತ್ತೆ ಆತ್ಮನ ಸ್ವರೂಪ ಅದಲ್ಲ ಅನ್ನೋದನ್ನು ತಿಳಿಸುವಂತಹದ್ದು. ನಿಷ್ಪ್ರಪಂಚಂ ಪ್ರಪಂಚಯನ್, ಆತ್ಮನಿಗೆ ಪ್ರಪಂಚ ವಸ್ತುತಃ ಪ್ರಪಂಚದ ಸಂಬಂಧವಿಲ್ಲ ಅನ್ನುವುದೇ ನಿಷ್ಪ್ರಪಂಚತ್ವಂ. ಇಲ್ಲಿ ಆ ನಿಷ್ಪ್ರಪಂಚಂ ಪ್ರಪಂಚಯನ್ ವಿವರಿಸ್ತಾ, ನಿಷ್ಪ್ರಪಂಚವನ್ನ ಆತ್ಮನಿಗೆ ಪ್ರಪಂಚದ ಸಂಬಂಧವಿಲ್ಲ ಎಂಬ ಅಂಶವನ್ನ ವಿವರಿಸುತ್ತಾ ಹೇಳಿದರು ಗುರು ಮುಂದೆ ಹೇಳ್ತಾರೆ ಅಂತ ಅರ್ಥ. ಇದು ಮುಂದೆ ಮುಂದಿನ ಶ್ಲೋಕದಲ್ಲಿ ಕಂಟಿನ್ಯೂ ಆಗತ್ತೆ. ಇತ್ಯುಕ್ತಾಭಿಮುಖೀಕೃತ್ಯ ಶಿಷ್ಯಂ ಕರುಣಯ ಗುರು ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚಯನ್ ಸಮ್ಯಕ್ ಪ್ರಾಬೋಧಯ ತತ್ವಂ. ಇಲ್ಲಿ ಒಂದು ವಾಕ್ಯವಾಗತ್ತೆ. ಶಾಸ್ತ್ರದೃಷ್ಟೇನ ವರ್ತ್ಮನ ಸರ್ವೇಷಾಂ ಉಪಕಾರಾಯ ತತ್ ಪ್ರಕಾರೋ ಅತ್ರ ದರ್ಶ್ಯತೆ. ಶಾಸ್ತ್ರದೃಷ್ಟೇನ ವರ್ತ್ಮನ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ, ಶಾಸ್ತ್ರವು ಕಂಡ ರೀತಿಯಲ್ಲಿ, ಶಾಸ್ತ್ರ ಅಂದರೆ ವೇದ ಶ್ರುತಿ, ಶ್ರುತ್ಯುಕ್ತವಾದ ರೀತಿಯಲ್ಲಿ, ವರ್ತ್ಮನ ಅಂದ್ರೆ ದಾರಿ, ಶ್ರುತ್ಯುಕ್ತವಾದ ದಾರಿಯಲ್ಲಿ ತತ್ವಂ ಸಮ್ಯಕ್ ಪ್ರಾಬೋಧಯತ್ ಗುರುಹು, ಗುರುವು ಆ ತತ್ವವನ್ನು ಚೆನ್ನಾಗಿ ಬೋಧಿಸಿದರು. ಸರ್ವೆ ಹಾಗಿದ್ರೆ ಇಲ್ಲಿ ಅವ್ರ ಗುರು ಬೋಧಿಸಿದ್ರೆ ಇಲ್ಲಿ ಏನು ಅಂತಂದ್ರೆ, ಸರ್ವೇಷಾಂ ಉಪಕಾರಾಯ, ಎಲ್ಲರಿಗೂ ಇದು ಈ ಜ್ಞಾನ ಪ್ರಾಪ್ತವಾಗಲಿ ಎಂಬ ದೃಷ್ಟಿಯಿಂದ, ಎಲ್ಲರಿಗೂ ಉಪಕಾರವಾಗಲಿ ಎಂಬ ದೃಷ್ಟಿಯಿಂದ ತತ್ ಪ್ರಕಾರ ಅತ್ರ ದರ್ಶ್ಯತೆ. ಅದು ಯಾವ ರೀತಿಯಲ್ಲಿ ಗುರು ಬೋಧಿಸಿದ್ರು ಅನ್ನುವುದರ ಪ್ರಕಾರವನ್ನು ಇಲ್ಲಿ ತೋರಿಸಲಾಗುವುದು. ಮುಂದದೇ ತತ್ವ ಬರುತ್ತೆ, ನಾಳೆ ದಿವಸ ಅದನ್ನು ಮುಂದುವರಿಸೋಣ. ಸಮ್ಯಕ್ ಪ್ರಾಬೋಧಯ ತತ್ವಂ ಶಾಸ್ತ್ರ ದೃಷ್ಟೇನ ವರ್ತ್ಮನ ಸರ್ವೇಷಾಂ ಉಪಕಾರಾಯ ತತ್ ಪ್ರಕಾರೋತ್ರ ದರ್ಶ್ಯತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ.